ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 9 ಪೇಜ್ ನಂಬರ್ 100. ಸಾರ್ವತ್ರಿಕವಾಗಿ ಅನ್ವಯವಾಗುವ ಈಡುಬಲಿಯ ಲಾಭಗಳು ಮತ್ತು ಫಲಿತಾಂಶಗಳು ಸ್ಪಷ್ಟವಾಗಿ ತೋರಿಬರಲಿ ಮತ್ತು ಅದರ ಎಲ್ಲ ಅಪೇಕ್ಷಣೆಗಳು ಕಣ್ಮರೆಯಾಗಲೇಬೇಕು. ಮನುಷ್ಯನಾದ ಕ್ರಿಸ್ತ ಯೇಸುವು ಎಲ್ಲರಿಗಾಗಿ ಸಮರ್ಪಿಸಿದ ಈಡುಬಲಿಯು ಯಾವ ವ್ಯಕ್ತಿಗೂ ನಿತ್ಯ ಜೀವವನ್ನು ಅಥವಾ ಯಾವ ಮಾನವನಾಗಲಿ ಆಶೀರ್ವಾದವನ್ನು ನೀಡುವುದಿಲ್ಲ ಅಥವಾ ಖಾತರಿಪಡಿಸುವುದಿಲ್ಲ, ಆದರೆ ಅದು ಪ್ರತಿಯೊಬ್ಬರಿಗೂ ನಿತ್ಯ ಜೀವಕ್ಕಾಗಿ ಮತ್ತೊಂದು ಅವಕಾಶವನ್ನು ಅಥವಾ ವಿಚಾರಣೆಯನ್ನು ಒದಗಿಸಿಕೊಡುತ್ತದೆ. ಮಾನವನ ಮೊದಲ ಪರೀಕ್ಷೆಯು ಅದರಲ್ಲಿ ಮೊದಲು ನೀಡಲಾದ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಯಿತು. ಆದರೆ ಇದು ನಿಜವಾಗಿಯೂ ನಿಷ್ಠಾವಂತ ಹೃದಯವುಳ್ಳವರಿಗೆ ದೇವರ ದಯ ಪಾಲಿಸಿದ ಈಡುಬಲಿಯ ಕಾರಣದಿಂದ ಅನುಭವದ ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ಆದರೆ ಮಾನವರು ಮೊದಲನೆಯ ದಂಡನೆಯಿಂದ ಬಂಧ ಮುಕ್ತರಾದರು ಎಂಬ ಸತ್ಯವು ಅವರ ನಿತ್ಯ ಜೀವಕ್ಕಾಗಿ ನಡೆಯುವ ವ್ಯಕ್ತಿಗತವಾದ ವಿಚಾರಣೆಯಲ್ಲಿ ವಿಧೇಯತೆಯನ್ನು ಪ್ರದರ್ಶಿಸಲು ವಿಫಲರಾದರೆ ಯಾರಿಗೂ ನಿರಂತರವಾಗಿ ಜೀವಿಸಲು ಅನುಮತಿ ಇಲ್ಲ. ವಿಧೇಯತೆಯಿಲ್ಲದೆ ಯಾರೂ ನಿರಂತರವಾಗಿ ಜೀವಿಸಲಾರರು. ಪಾಪದೊಂದಿಗೆ ಪ್ರಸ್ತುತ ಅನುಭವ ಮತ್ತು ಅದರ ಕಹಿ ದಂಡನೆಗಳ ಕಾರಣ ಮಾನವನು ಸಂಪೂರ್ಣವಾದ ಮುನ್ನೆಚ್ಚರಿಕೆ ಪಡೆದಿರುತ್ತಾನೆ ಮತ್ತು ಈಡುಬಲಿಯ ಪರಿಣಾಮವಾಗಿ ಆತನಿಗೆ ಮತ್ತೊಂದು ವ್ಯಕ್ತಿಗತವಾದ ಶೋಧನೆಯು ಕೊಡಲಾಗುವುದು. ಆತನಿಗಾಗಿ ಪ್ರಾಣ ನೀಡುವಷ್ಟು ಪ್ರೀತಿ ಮಾಡಿದ ಆತನ ಯಾರೂ ನಾಶವಾಗದೆ ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕೆಂಬುವವನ ದೃಷ್ಟಿ ಮತ್ತು ನಿಯಂತ್ರಣದಲ್ಲಿ ಎಲ್ಲರೂ ದೇವರೆಡೆಗೆ ತಿರುಗಿ ಜೀವ ಪಡ್ಕೊಳ್ಳಬೇಕೆಂಬುದಾಗಿದೆ. ಕೇವಲ ಇಚ್ಛಾಪೂರ್ವಕವಾಗಿ ಪಾಪ ಮಾಡಿದವರು ಮಾತ್ರವೇ ಎರಡನೆಯ ವಿಚಾರಣೆಗೆ ಒಳಗಾಗುತ್ತಾರೆ ಎಂಬುದು ಖಚಿತವೆಂದು ನಾವು ತಿಳಿದುಕೊಳ್ಳಬೇಕು. ಆದರೆ ದಂಡನೆಯು ಎರಡನೆಯ ಮರಣವಾಗಿರುತ್ತದೆ. ಆದ್ದರಿಂದ ಯಾವುದೇ ಬಂಧ ಮುಕ್ತತೆ ಇರುವುದಿಲ್ಲ, ಬಿಡುಗಡೆ ಇರುವುದಿಲ್ಲ. ಯಾಕೆಂದರೆ ಮತ್ತೊಂದು ಈಡುಬಲಿಯ ಅಥವಾ ಮುಂದಣ ವಿಚಾರಣೆಯ ಉದ್ದೇಶವಿರುವುದಿಲ್ಲ. ಎಲ್ಲರೂ ಒಳ್ಳೆಯದು ಮತ್ತು ಕೆಟ್ಟದ್ದು ಇವೆರಡನ್ನು ಪೂರ್ತಿಯಾಗಿ ಸವಿದಿದ್ದಾರೆ. ಎಲ್ಲರೂ ದೇವರ ಒಳ್ಳೆತನ ಮತ್ತು ಪ್ರೀತಿಯನ್ನು ಅನುಭವಿಸಿದ್ದಾರೆ. ಎಲ್ಲರಿಗೂ ಜೀವಕ್ಕಾಗಿ ಪೂರ್ಣವಾದ ಹಿತವಾದ ವ್ಯಕ್ತಿಗತ ವಿಚಾರಣೆಯನ್ನು ಅನುಕೂಲಕರ ವಾತಾವರಣದಲ್ಲಿ ಹೊಂದಿದ್ದಾರೆ. ಇನ್ನೂ ಹೆಚ್ಚಾದದನ್ನು ಯಾರೂ ಕೇಳಲಾಗದು ಮತ್ತು ಹೆಚ್ಚಿಗೆ ಯಾವುದನ್ನು ನೀಡಲಾಗದು. ಆ ವಿಚಾರಣೆಯು ಸಹಸ್ರ ವರ್ಷಗಳ ಪರೀಕ್ಷೆಯಲ್ಲಿ ಯಾರು ನೀತಿವಂತರಾಗಿದ್ದಾರೆ ಮತ್ತು ಪವಿತ್ರರಾಗಿದ್ದಾರೆ ಮತ್ತು ಯಾರು ಅನ್ಯಾಯಗಾರರು ಮತ್ತು ಅಪವಿತ್ರರು ಎಂಬುದನ್ನು ನಿರ್ಧರಿಸುತ್ತದೆ. ಶೋಧನೆಯ ಷರತ್ತುಗಳು ಮತ್ತು ಅನುಕೂಲಗಳು. ಅದೇ ಪರಿಸ್ಥಿತಿಯಲ್ಲಿ ಜೀವಕ್ಕೆ ಮತ್ತೊಂದು ಪರೀಕ್ಷೆಯನ್ನು ದಯಪಾಲಿಸುವುದು ನಿಷ್ಪ್ರಯೋಜಕವಾಗಿದೆ. ಆದರೆ ಒಮ್ಮೆ ಪರೀಕ್ಷಿಸಿದವರ ಸಂದರ್ಭಗಳು ಅದು ವಿಭಿನ್ನವಾದರೂ ಹೆಚ್ಚು ಅನುಕೂಲಕರವಾಗಿದ್ದರೂ ಅವರ ವೈಯಕ್ತಿಕ ವಿಚಾರಣೆಯ ನಿಯಮ ಮತ್ತು ಷರತ್ತುಗಳು ಆದಾಮನ ವಿಚಾರಣೆಯ ಸಂದರ್ಭದಲ್ಲಿದ್ದಂತೆಯೇ ಇರುತ್ತದೆ. ದೇವರ ಆಜ್ಞೆಯು ಒಂದೇ ಸಮವಾಗಿರುತ್ತದೆ, ಅದು ಬದಲಾಗುವುದಿಲ್ಲ ಮತ್ತು ಪಾಪ ಮಾಡುವವನೇ ಸಾಯುವನು. ಎಹೆಚ್ಕೆಲ 18:20 ವಚನ ಎಂದು ಇನ್ನೂ ಹೇಳಲಾಗಿದೆ. ಮನುಷ್ಯನ ಪರಿಸ್ಥಿತಿಯು ಸುತ್ತಣಗಳನ್ನು ಗಮನಿಸಿದರೆ ಅದು ಎದಿನಲ್ಲಿದ್ದ ಪರಿಸ್ಥಿತಿಗಿಂತ ಇನ್ನೂ ಹೆಚ್ಚು ಅನುಕೂಲಕರ ವಾಗಿರುವುದಿಲ್ಲ. ಆದರೆ ಹೆಚ್ಚಿನ ವ್ಯತ್ಯಾಸವೆಂದರೆ ವೃದ್ಧಿಯಾಗಿರುವ ಜ್ಞಾನವು ಕೇಡಿನೊಂದಿಗಿನ ಅನುಭವವು ಒಳ್ಳೆಯದರೊಂದಿಗಿನ ಅನುಭವಕ್ಕಿಂತ ವ್ಯತಿರಿಕ್ತವಾಗಿರುತ್ತದೆ. ಇದು ಪ್ರತಿಯೊಬ್ಬರಿಗೂ ಬರಲಿರುವ ವಿಚಾರಣಾ ಯುಗದಲ್ಲಿ ಒದಗಿ ಬರುತ್ತದೆ ಮತ್ತು ಲಾಭದಾಯಕವಾಗಿ ಪರಿಗಣಿಸುವಿಕೆ. ಈ ಕಾರಣದಿಂದ ಎರಡನೆಯ ವಿಚಾರಣೆಯ ಫಲಿತಾಂಶವು ಮೊದಲನೇಕ್ಕಿಂತ ಹೆಚ್ಚು ವ್ಯಾಪಕವಾಗಿ ವ್ಯತ್ಯಾಸ ಉಳ್ಳದ್ದಾಗಿರುತ್ತದೆ. ಎಲ್ಲರಿಗಾಗಿ ಈಡುಬಲಿಯ ದೆಸೆಯಿಂದ ಒದಗಿ ಬಂದ ದೈವಿಕ ಜ್ಞಾನ ಮತ್ತು ಪ್ರೀತಿಯು ಈ ರೀತಿಯಲ್ಲಿ ನೂತನ ವಿಚಾರಣೆಯಲ್ಲಿ ಎಲ್ಲರೂ ಆಶೀರ್ವಾದವನ್ನು ಖಾತರಿಪಡಿಸುತ್ತದೆ. ಇನ್ನು ಮುಂದೆ ಅನುಕೂಲಕರ ವಿಚಾರಣೆ ಇರುವುದಿಲ್ಲ, ಅನುಕೂಲಕರ ನಿಯಮಗಳಿರುವುದಿಲ್ಲ, ಯಾವುದೇ ಅನುಕೂಲಕರ ಪರಿಸ್ಥಿತಿಗಳಾಗಲಿ ಸನ್ನಿವೇಶಗಳಾಗಲಿ ಇರುವುದಿಲ್ಲ. ಅವುಗಳು ಯಾವುದೇ ವಿಧದಲ್ಲಿ ಮತ್ತೊಂದು ಈಡುಬಲಿಯನ್ನು ಅಥವಾ ಸಹಸ್ರಮಾನದ ನಿರಂತರದಲ್ಲಿ ಮುಂತಣ ವಿಚಾರಣೆಗೆ ವೈಚಾರಿಕತೆಯ ಅವಕಾಶ ಮಾಡಿಕೊಡುವುದಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.